ನೀವೆಲ್ಲ ಬಹಳ ಕಾತರದಿಂದ ಕಾಯ್ತಾ ಇರುವ ಈ ದಿನದ ಕಾಲ್ ಮಾಡಿ ಒಟ್ ಮಾಡಿ ಸಮೀಕ್ಷೆಯ ರಿಸಲ್ಟ್ ಜೊತೆಗೆ ನಾನು ನಿಮ್ಮ ಮುಂದೆ ನಿಂತಿದ್ದೀನಿ. ಹಾಗಾದ್ರೆ ಯಾವ ಕ್ಷೇತ್ರದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ? ಈ ಕ್ಷೇತ್ರದಲ್ಲಿ ಟ್ರೆಂಡ್ ಯಾರು ಪರ ಇದೆ? ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರುವಂತಹ ಕಾಂಗ್ರೆಸ್ಸು ಗೆಲ್ಲೋ ಲಕ್ಷಣಗಳಿದೆಯಾ, ಅಥವಾ ಕೇಂದ್ರದಲ್ಲಿ ಬಾರಿ 400 ದಾಟ್ತೀವಿ ಅಂತ ಹೇಳ್ತಾ ಇರುವಂತಹ ಬಿಜೆಪಿ ಈ ಕ್ಷೇತ್ರವನ್ನ ಗೆದ್ದುಕೊಂಡು ಬಿಡುತ್ತಾ? ಯಾರ ಬಲಾಬಲ ಹೇಗಿದೆ? ಯಾರು ಈ ಬಾರಿ ಕ್ಯಾಂಡಿಡೇಟ್ ಆಗಬಹುದು? ಎಲ್ಲ ಲೆಕ್ಕಾಚಾರಗಳ ಜೊತೆಗೆ ಇವತ್ತು ಕೂಡ ಕಾಲ್ ಮಾಡಿ ಓಟ್ ಮಾಡಿ ಸಮೀಕ್ಷೆಯನ್ನ ಬೆಳಿಗ್ಗೆ 9:30 ಆರಂಭ ಮಾಡಿದ್ವಿ. ಸಂಜೆ 5:30 ವಿವಿಧ ಅಸೆಂಬ್ಲಿ ಕ್ಷೇತ್ರಗಳ ಕರೆಗಳನ್ನು ನಾವು ಸ್ವೀಕಾರ ಮಾಡಿದ್ದೀವಿ. ಇವತ್ತು ಕಾಲ್ ಮಾಡಿ ಓಟ್ ಮಾಡಿ ಸಮೀಕ್ಷೆಯಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಕ್ಷೇತ್ರ 2004 ಪಿ ಸಿ ಗದ್ದಿಗೌಡರ್ ಇಲ್ಲಿ ಸಂಸದರ ಕೆಲಸ ಮಾಡಿರೋ ಕ್ಷೇತ್ರ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದಲೂ ಕೂಡ ಭರಪೂರ ಕರೆಗಳು ಬಂದಿದೆ. ಇವತ್ತು ನಾವು ಬಾಗಲಕೋಟೆಯನ್ನು ಗಣನೆಗೆ ತೆಗೆದುಕೊಂಡಿದ್ದೀವಿ. ಬಾಗಲಕೋಟೆ ಕ್ಷೇತ್ರದ ಸರ್ವೆಯನ್ನು ಮಾಡಿ ಮುಗಿಸಿದ್ದೀವಿ. ಬೆಳಗ್ಗೆ 9:30 ಆರಂಭ, 5:30 8 ಅಸೆಂಬ್ಲಿ ಕ್ಷೇತ್ರಗಳ ಎಲ್ಲ ಮತದಾರರನ್ನ ಮಾತನಾಡಿಸುವ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಅಷ್ಟೇ ಉತ್ಸಾಹದಿಂದ ಬಾಗಲಕೋಟೆ ಕ್ಷೇತ್ರದ ಮತದಾರರು ಕೂಡ ಈ ಸಮೀಕ್ಷೆಯಲ್ಲಿ ಭಾಗವಹಿಸಿದ್ದಾರೆ. ತಮ್ಮ ನೆಚ್ಚಿನ ಅಭ್ಯರ್ಥಿಯ ಪರವಾಗಿ ಅವರು ಮತ ಹಾಕಿದ್ದಾರೆ. ಹಾಗಾದ್ರೆ ಟ್ರೆಂಡ್ ಏನಿದೆ? ಬಾಗಲಕೋಟೆಯಲ್ಲಿ 4 ಬಿಜೆಪಿ ಗೆದ್ದಿತ್ತಲ್ಲ, 4 ಅಂತಂದ್ರೆ 20 ಟರ್ಮ್ ಅನ್ನ ಬಿಜೆಪಿಯನ್ನು ನಡೆಸಿತ್ತು. ಆ ಹವಾ ಈ ಬಾರಿ ಮುಂದುವರಿಯುತ್ತಾ ಅನ್ನೋ ಪ್ರಶ್ನೆ ಕೂಡ ಇದೆ. ಇನ್ನೊಂದು ಕಡೆ ಪಿ ಸಿ ಗದ್ದಿಗೌಡರ್ ಈ ಬಾರಿಯ ಚುನಾವಣೆಯ ಸೀಟನ್ನು ಪಡಿಬಹುದು ಅನ್ನೋ ಲೆಕ್ಕಾಚಾರ ಇದೆ. ಕಳೆದ ಚುನಾವಣೆಯಲ್ಲಿ ಪಿ ಸಿ ಗದ್ದಿಗೌಡರ್ 1,68,148 ಮತಗಳ ಅಂತರದಲ್ಲಿ ಜಯಭೇರಿಯನ್ನು ಬಾರಿಸಿದ್ರು 2019 ಚುನಾವಣೆಯಲ್ಲಿ. ಆದರೆ ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ಇಲ್ಲಿ ಲೀಡನ್ನು ಪಡೀತು. ಅಂದರೆ ಇದ್ದಂಥ 8 ಕ್ಷೇತ್ರಗಳು ಅಸೆಂಬ್ಲಿ ಕ್ಷೇತ್ರಗಳ ಪೈಕಿ 5 ಕಾಂಗ್ರೆಸ್ ಗೆದ್ದುಕೊಳ್ಳುತ್ತೆ, ಕೇವಲ 3 ಮಾತ್ರ ಬಿಜೆಪಿಗೆ ಬಿಟ್ಕೊಡುತ್ತೆ. ಸೊ ಇಲ್ಲಿನ ವೋಟ್ ಶೇರ್ ಲೆಕ್ಕಾಚಾರದಲ್ಲೂ ಕೂಡ ಸರಿಸುಮಾರು 50,000 ಮತಗಳ ಅಂತರದಲ್ಲಿ ಕಾಂಗ್ರೆಸ್ ಮುನ್ನಡೆ ಇತ್ತು. ಆದರೆ ಈ ಕ್ಷಣಕ್ಕೆ ಯಾರ ಪರ ಮತದಾರರ ಒಲವಿದೆ? ಈ ಕ್ಷಣ ಚುನಾವಣೆ ನಡೆದ್ರೆ ಯಾವ ಪಕ್ಷದ ಪರವಾಗಲ್ಲಿ ಹೆಚ್ಚು ಕರೆಗಳು ಬರುತ್ತೆ ಅಥವಾ ಓಟ್ ಬರುತ್ತೆ? ನಮ್ಮ ಈ ಸಮೀಕ್ಷೆಗೆ ಯಾರ ಕಡೆಗೆ ಆ ಕ್ಷೇತ್ರದ ಮತದಾರರು ತಮ್ಮ ಒಲವನ್ನು ತೋರಿಸಿದ್ದಾರೆ? ಬಿಜೆಪಿಗೆ ಜಯ ಅಂತಾರ, ಅಥವಾ 20 ಸಾಕು ಬಿಜೆಪಿಗೆ, ಈ ಬಾರಿ ಬದಲಾವಣೆ ಮಾಡೋಣ ಅಂತ ಕಾಂಗ್ರೆಸ್ ಕಡೆ ಏನಾದರೂ ಮನಸ್ಸನ್ನು ಮಾಡಿದಾರ ಬಾಗಲಕೋಟೆಯ ಮತದಾರರು? ಒಂದು ವೇಳೆ ಕಾಂಗ್ರೆಸ್ಸು ಅಂತಂದರೆ ವಿಜಯಾನಂದ ಕಾಶ್ಯಪ್ಪನವರ್ ಅವರ ಪತ್ನಿ ವೀಣಾ ಕಾಶ್ಯಪ್ಪನವರು ಇಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್, ಈಗ ಸದ್ಯಕ್ಕೆ ನನಗೆ ಟಿಕೆಟ್ ಬೇಕು ಅಂತ ಕೇಳ್ತಾ ಇರುವಂತಹ ಪ್ರಬಲ ಆಕಾಂಕ್ಷಿ. ಸೊ ಕಾಂಗ್ರೆಸ್ನಿಂದಲೂ ಕೂಡ ಪ್ರಬಲ ಪೈಪೋಟಿ ಇದೆ, ಬಿಜೆಪಿಯಿಂದಲೂ ಕೂಡ ಪ್ರಬಲ ಪೈಪೋಟಿ ಇದೆ. ಎಲ್ಲ ಒಂದು ಲೆಕ್ಕದಲ್ಲಿ ನಾವು ಅಂದ್ಕೊಂಡಂಗೆ ಆಯಿತು ಅಂತಂದರೆ ಇಲ್ಲಿ ಪಿ ಸಿ ಗದ್ದಿಗೌಡರು ಬಿಜೆಪಿಯಿಂದ, ಕಾಂಗ್ರೆಸ್ಸಿಂದ ವೀಣಾ ಕಾಶ್ಯಪ್ಪನವರು ಇಳಿಬಹುದೇನೋ? ಇದೇ ಸ್ಪರ್ಧೆ 2019 ಕೂಡ ನಾವು ಗಮನಿಸಿದ್ವಿ. ಹಾಗಾದರೆ ಈ ಕ್ಷೇತ್ರದ ಪಕ್ಷಿ ನೋಟವನ್ನು ಗಮನಿಸೋಣ. ಬಾಗಲಕೋಟೆ ಕ್ಷೇತ್ರದಲ್ಲಿ ಸದ್ಯ ಹಾಲಿ ಶಾಸಕರಾಗಿರೋದು ಪಿ ಸಿ ಗದ್ದಿಗೌಡರ್. ಪಿ ಸಿ ಗದ್ದಿಗೌಡರು 2004 ಅಂದರೆ ಈ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ 5 ಚುನಾವಣೆ ನೋಡಿದೆ, ಅದರಲ್ಲಿ 4 ಪಿ ಸಿ ಗದ್ದಿಗೌಡರ್ ಜಯ ಸಾಧಿಸಿದ್ದಾರೆ. ಪಿ ಸಿ ಗದ್ದಿಗೌಡರ್ ಕಳೆದ 20 ಇಲ್ಲಿನ ಲೋಕಸಭಾ ಸಂಸದರ ಕೆಲಸ ಮಾಡಿದ್ದಾರೆ. ಸೊ ಪಿ ಸಿ ಗದ್ದಿಗೌಡರ್ ಅವರ ಆಳ್ವಿಕೆ ಅಥವಾ ಅವರು ಸಂಸದರಾಗಿರುವಂಥ ಕ್ಷೇತ್ರ, ಅರ್ಥಾತ್ ಬಿಜೆಪಿಯ ತೆಕ್ಕೆಯಲ್ಲಿರುವಂಥ ಕ್ಷೇತ್ರ. ಹಾಗಾದರೆ 2024 ಪಿ ಸಿ ಗದ್ದಿಗೌಡರೇ ಮುಂದುವರಿತಾರಾ, ಅಥವಾ ಇಲ್ಲೇನಾದರೂ ಟಿಕೆಟ್ನಲ್ಲಿ ಯಾರಿಗೆ ಹೋಗುತ್ತೆ ಅನ್ನೋ ಕನ್ಫ್ಯೂಷನ್ ಇದೆಯಾ? ಬಿಜೆಪಿಯಿಂದ ನೋಡಿದ್ರೆ ಪಿ ಸಿ ಗದ್ದಿಗೌಡರ್ ಎಸ್, ಅಲ್ಲಿ ಒಬ್ಬರು ಸ್ಟ್ರಾಂಗ್ ಕಂಟೆಂಡೆಂಟ್, ಯಾಕಂದರೆ ಕಳೆದ 20 ಅವರು ರಾಜಕಾರಣ ಮಾಡಿದ್ದಾರೆ. ಇನ್ನೊಂದು ಕಡೆ ಮುರುಗೇಶ್ ನಿರಾಣಿ ಅವರು, ಈ ಬಾರಿ ಸಂಸತ್ಗೆ ಸ್ಪರ್ಧೆ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಸೊ ಮುರುಗೇಶ್ ನಿರಾಣಿ ಅವ್ರ ಕಡೆ ಕೂಡ ಬಿಜೆಪಿಯಿಂದ ಒಲವು ಬಂತು ಅಂತಂದರೆ ಅದನ್ನು ಉತ್ಪ್ರೇಕ್ಷೆ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ ಮುರುಗೇಶ್ ನಿರಾಣಿ ನ್ಯಾಷನಲ್ ಇಲೆಕ್ಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಾಗ ಅವ್ರು ವಿನ್ ಆಗ್ತಾರೆ. ಅವ್ರಿಗೆ ಕೇವಲ ಸ್ಟೇಟ್ ಪಾಲಿಟಿಕ್ಸ್ ಮಾತ್ರ ಆಗ್ಬರ್ತಾ ಇಲ್ವೇನೋ ಗೊತ್ತಿಲ್ಲ. ಅಸೆಂಬ್ಲಿ ಚುನಾವಣೆಯಲ್ಲಿ ಅವರು ಪ್ರತಿ ಬಾರಿ ಸೋಲ್ತಾ ಇದ್ದಾರೆ, ಆದರೆ ಲೋಕಸಭೆಗೆ ನಾನು ಹೋಗ್ತೀನಿ ಅನ್ನೋ ಭರವಸೆಯಲ್ಲಿದ್ದಾರೆ. ಸೊ ಒಂದು ಕಡೆ ಪಿ ಸಿ ಗದ್ದಿಗೌಡರು, ಇನ್ನೊಂದು ಕಡೆ ಮುರುಗೇಶ್ ನಿರಾಣಿ. ಹಾಗಾದರೆ ಕಾಂಗ್ರೆಸ್ಸಿಂದ ವೀಣಾ ಕಾಶ್ಯಪ್ಪನವರು, ಸಿದ್ದರಾಮಯ್ಯವರು ಮೊನ್ನೆ ಈ ಕ್ಷೇತ್ರಕ್ಕೆ ಬಂದಾಗ ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ರು ವೀಣಾ ಕಾಶ್ಯಪ್ಪನವ್ರಿಗೆ ಟಿಕೆಟ್ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಮಾತಾಡಿದರು. ಅವರು ವಿಜಯಾನಂದ ಕಾಶ್ಯಪ್ಪನವರ ಪತ್ನಿ, ವಿಜಯಾನಂದ ಕಾಶ್ಯಪ್ಪನವರು ಇದೇ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಒಂದು ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನ MLA ಆಗಿದ್ದಾರೆ. ಸೊ ಅವರವರ ಪತ್ನಿ ಪರವಾಗಿ ಒಂದು ಸ್ವಲ್ಪ ಕೆಲಸ ಮಾಡ್ಬೋದು, ಅಥವಾ ಅವರ ಪರವಾಗಿ ಅವ್ರಿಗೆ ಟಿಕೆಟ್ ಕೊಡಿಸುವ ಕಸರತ್ನಲ್ಲಿ ಅವರಿಗಾಗಲೇ ಇದ್ದಾರೆ, ಆ ಕಸರತ್ನಲ್ಲಿ ಅವರು ಜಯ ಗಳಿಸ್ಬೋದು. ಇನ್ನೊಂದು ಕಡೆ ಭಾಳ ಸ್ಟ್ರಾಂಗ್ ಆಗಿ ಕೇಳ್ಬರ್ತಾ ಇರೋ ಹೆಸರು ರಕ್ಷಿತಾ ಇಟಿ. ರಕ್ಷಿತಾ ಇಟಿ ಅದೇ ಏರಿಯಾದ ಅಲ್ಲಿನ ಕುರುಬ ಸಮುದಾಯದ ಓರ್ವ ಹೆಣ್ಮಗಳು, ಸೊ ಕಾಂಗ್ರೆಸ್ನ ಪ್ರಮುಖ ಮುಖಂಡೆ. ಈಗ ಸದ್ಯಕ್ಕೆ ಈ ಟಿಕೆಟ್ನ ರೇಸಲ್ಲಿ ಅವರು ಕೂಡ ಇದ್ದಾರೆ.
ಇನ್ನು ಇಲ್ಲಿ ಬರುವಂಥ 8 ವಿಧಾನಸಭಾ ಕ್ಷೇತ್ರಗಳ ಪಕ್ಷ ನೋಟವನ್ನು ಗಮನಿಸೋಣ. ಹುನಗುಂದ ಕಾಂಗ್ರೆಸ್ ವಿಜಯಾನಂದ ಕಾಶ್ಯಪ್ಪನವರು, ಅವ್ರ ಬಗ್ಗೆನೇ ನಾವು ಮಾತನಾಡ್ತಾ ಇದ್ವಿ. ಹುನಗುಂದದಿಂದ ಕಾಂಗ್ರೆಸ್ಸು, ಮುಧೋಳದಿಂದ ಕಾಂಗ್ರೆಸ್ಸು, ಬಾದಾಮಿಯಿಂದ ಕಾಂಗ್ರೆಸ್ಸು, ಬಾಗಲಕೋಟೆಯಿಂದ ಕಾಂಗ್ರೆಸ್ಸು, ಬೀಳ್ಗಿಯಿಂದ ಕಾಂಗ್ರೆಸ್, ಈ 5 ಕ್ಷೇತ್ರ ಕಾಂಗ್ರೆಸ್ ಕೈಯಲ್ಲಿದೆ. ಜಮಖಂಡಿಯಿಂದ ಬಿಜೆಪಿ, ಜಗದೀಶ್ ಗುಡಗಂಟಿ, ತೇರದಾಳದಿಂದ ಸಿದ್ದು ಸವದಿ, ಒನ್ಸ್ ಅಗೇನ್ ಬಿಜೆಪಿ, ನರಗುದ್ದನಿಂದ ಬಿಜೆಪಿ ಸಿ ಸಿ ಪಾಟೀಲ್. ಸೊ 3 ಬಿಜೆಪಿ, 5 ಕಾಂಗ್ರೆಸ್ಸು. ಸೊ ಇಲ್ಲಿನ ಈ ಕ್ಷಣದ ವಿಧಾನಸಭಾ ಟ್ರೆಂಡ್ ಅನ್ನು ಗಮನಿಸಿದ್ರೆ ಇದು ಸಂಪೂರ್ಣವಾಗಿ ಕಾಂಗ್ರೆಸ್ ಪರ ಇರುವಂತಹ ಕ್ಷೇತ್ರ ಅನ್ನೋದು ಸ್ಪಷ್ಟ ಆಗುತ್ತೆ. ಬಟ್ ಮತ್ತೊಮ್ಮೆ ನೆನಪು ಮಾಡ್ತೀನಿ, ರಾಜ್ಯದ ಚುನಾವಣೆಯ ಬೇರೆ, ಲೋಕಸಭಾ ಚುನಾವಣೆಯೇ ಬೇರೆ. ಎಸ್, 2019 ಚುನಾವಣೆ ಏನಾಗಿತ್ತು? 2019 ಚುನಾವಣೆ ಅಂದರೆ 4ನೇ ಬಾರಿಗೆ ಪಿ ಸಿ ಗದ್ದಿಗೌಡರ ಸ್ಪರ್ಧೆ ಮಾಡಿದಂಥ ಚುನಾವಣೆ. ಬಿಜೆಪಿಯ ಪರವಾಗಿ ಅವರ ಪ್ರತಿ ಬಾರಿಯ ವೋಟ್ ಶೇರ್ಗಿಂತ ಅತಿ ಹೆಚ್ಚು ಮತಗಳನ್ನು 2019 ಪಡೆದಿದ್ದರು. 664638 55% ಅವರ ಟೋಟಲ್ ವೋಟ್ ಶೇರ್. ಇನ್ನು ವೀಣಾ ಕಾಶ್ಯಪ್ಪನವರು, ಅವರೇ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದು, ಗಣನೀಯ ಮಟ್ಟದ ಓಟ್ಗಳನ್ನು ಪಡ್ಕೊಂಡಿದ್ದಾರೆ. ಕ್ಲೋಸ್ ಟು 5 ಲ್ಯಾಕ್ಸ್, 496451 ಅವರ ಓಟ್, 41.21 ಅವರ ಟೋಟಲ್ ಓಟ್ ಶೇರ್ ಪರ್ಸೆಂಟೇಜ್. ನೋಟಾ 11,000, ಹೆಚ್ಚು ಕಡಿಮೆ 1% ನೋಟಾನೇ ಪೋಲ್ ಆಗಿದೆ. ಸೊ ಇಲ್ಲಿ ಕಳೆದ ಚುನಾವಣೆಯಲ್ಲಿ 168,000 ಮತಗಳ ಅಂತರದಲ್ಲಿ ಪಿ ಸಿ ಗದ್ದಿಗೌಡರ್ 4ನೇ ಬಾರಿಗೆ ಇಲ್ಲಿನ ಸಂಸತ್ ಸದಸ್ಯರಾಗಿ ಆಯ್ಕೆಯಾಗಿದ್ದರು. ಸೊ ನಿಮಗೆ ಕಳೆದ 4 ಬಾರಿಯ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಗೆದ್ದಿದೆ ಅಂತಂದರೆ ಅದನ್ನು ಆಟೋಮೆಟಿಕ್ಲಿ ನಾವು ಬಿಜೆಪಿಯ ಭದ್ರಕೋಟೆ ಅಂತ ಕರಿತೀವಿ. ಹೇಳಿ ಕೇಳಿ, ಇದು ಬಾಗಲಕೋಟೆ ನೆನಪಿರಲಿ, ಉತ್ತರ ಕರ್ನಾಟಕದ ಉಳಿದೆಲ್ಲ ಜಾಗಗಳಿಗಿಂತ ಸ್ವಲ್ಪ ಹಿಂದುತ್ವದ ಅಲೆ ಹೆಚ್ಚಿರೋದು ಅಥವಾ ಹಿಂದೂ ಅನ್ನುವಂಥ ಒಂದು ವೋಟ್ ಬ್ಯಾಂಕ್ ಇರುವಂಥ ಕ್ಷೇತ್ರ ಬಂದರೆ ಅದು ಬಾಗಲಕೋಟೆ. ಸೊ ಬಾಗಲಕೋಟೆಯ ಟೋಟಲ್ ಮತಗಳಲ್ಲಿ, ಒಟ್ಟು ಟೋಟಲ್ ಮತಗಳು ಏನು, ಅಲ್ಲಿನ ಪುರುಷ ಮತ್ತು ಮಹಿಳೆಯರ ಲೆಕ್ಕಾಚಾರ ನೋಡೋಣ. ಅದಕ್ಕಿಂತ ಮೊದಲು ನಾನು ಆಗಲೇ ಹೇಳಿದೆ, ಟೋಟಲ್ 1,204,000 ಮತಗಳ ಪೋಲ್ ಆಗಿದ್ದು ಅದರಲ್ಲಿ 70.70% ಅಲ್ಲಿ ಟೋಟಲ್ ಆಗಿ ಪೋಲ್ ಆಗಿರುವಂಥ ಓಟು. ಅದರಲ್ಲಿ 168,187 ಗದ್ದಿಗೌಡರು ಗೆದ್ದಂಥ ಅಂತರ. ಕಾಂಗ್ರೆಸ್ನ ಅಭ್ಯರ್ಥಿ 496,000 ಮತಗಳನ್ನು ಪಡ್ಕೊಂಡಿದ್ರು. ಸೊ ಅವರ, ಗದ್ದಿಗೌಡರವರ ಸಂಸತ್ನ ಇತಿಹಾಸದಲ್ಲಿ ಅತಿ ಹೆಚ್ಚು ಲೀಡ್ ಪಡ್ಕೊಂಡಂಥ ಚುನಾವಣೆ 2019 ನಡೆದಂಥ ಚುನಾವಣೆ. ಹಾಗಾದರೆ ಇಲ್ಲಿರುವಂಥ ಟೋಟಲ್ ಓಟ್ಸ್, ಒಟ್ಟು ಓಟ್ಗಳ ಲೆಕ್ಕಾಚಾರವನ್ನು ಗಮನಿಸೋಣ. ಇಲ್ಲಿರುವಂಥ ಒಟ್ಟು ಓಟ್ಗಳ ಪೈಕಿ ಪುರುಷ ಮತದಾರರು 877,009, ಮಹಿಳಾ ಮತದಾರರು 878,724, ತೃತೀಯ ಲಿಂಗಿಗಳು 94. ಟೋಟಲ್ 17,55,827 ಮತಗಳಿರುವಂಥ ಒಟ್ಟು ಕ್ಷೇತ್ರ ಇದು. ಸೊ ಇಲ್ಲಿ ಪುರುಷರು ಮಹಿಳೆಯರ ಲೆಕ್ಕಾಚಾರ ಹೀಗಿದ್ರೆ, ಜಾತಿವಾರ ಲೆಕ್ಕಾಚಾರ, ಕಾಂಗ್ರೆಸ್ಸಿಂದ ಒಂದು ಕಡೆ ಲಿಂಗಾಯತ ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕು ಅನ್ನೋದು, ಉತ್ತರ ಕರ್ನಾಟಕ ಅಂತ ಬಂದಾಗ ಲಿಂಗಾಯತ ಪ್ರಾಬಲ್ಯ ಇದೆ. ಸೊ ಲಿಂಗಾಯತ ಅಭ್ಯರ್ಥಿಗಳ ಕಣಕ್ಕಿಳಿಸಬೇಕು ಅಂತ ಹೇಳೋದು ಯಾಕೆ ಅಂತಂದರೆ 240,000 ಲಿಂಗಾಯತ ಮತಗಳಿದೆ. ಇನ್ನೊಂದು ಕಡೆ ಕಾಂಗ್ರೆಸ್ನಿಂದ ಕುರುಬ ಸಮುದಾಯದಿಂದಲೂ ಕೂಡ ಒಂದು ಟಿಕೆಟ್ಗೆ ಬೇಡಿಕೆ ಇದೆ. ಯಾಕಂದರೆ ಕುರುಬ ಸಮುದಾಯದ ಮತ ಕೂಡ 220,000 ಇದೆ. ಪರಿಶಿಷ್ಟ ಜಾತಿ 300,000, ಪರಿಶಿಷ್ಟ ಪಂಗಡ 125,000, ರೆಡ್ಡಿ 70,000, ನೇಕಾರ 50,000, ಇತರೆ 400,000 ಮತಗಳು. ಸೊ ಟೋಟಲ್ 17,55,000 ಮತಗಳನ್ನು ಹೊಂದಿರುವಂಥ ಬಾಗಲಕೋಟೆ ಕ್ಷೇತ್ರ. ಸೊ ಇಲ್ಲಿ ಜಾತಿ ಲೆಕ್ಕಾಚಾರದಲ್ಲೂ ಕೂಡ ಬಹುತೇಕ ಲಿಂಗಾಯತರು, ಕುರುಬರು, ಎಸ್ ಸಿ ಎಸ್ ಟಿ ಹಿಂದುಳಿದವರು ಎಲ್ಲರ ಮಿಕ್ಸ್ಗಳನ್ನು ಗಮನಿಸಿದ್ರೆ ಇಲ್ಲಿ ಅಂದರೆ ಎಲ್ಲ ಸಮುದಾಯದ ಪರವಾಗಿಯೂ ಕೂಡ ಒಂದು ಸಮಾನ ವೋಟ್ ಶೇರ್ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಇನ್ನು ಬಿಜೆಪಿ ಮತ್ತು JDS ಮೈತ್ರಿ ಮಾಡಿಕೊಂಡಿದೆ, ಆದರೆ ಬಾಗಲಕೋಟೆ ಕ್ಷೇತ್ರಕ್ಕೆ ಅದು ಕೇವಲ BJP ಮಾತ್ರ. ಹಾಗಾಗಿ BJPಯ ಪ್ಲಸ್ಗಳೇನು ಅಂತ ಗಮನಿಸಿದ್ರೆ, 4 ಬಾರಿ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ, 20 ವರ್ಷಗಳ ಕಾಲ ಸಂಸದರ ಕೆಲಸ ಮಾಡಿದ್ದಾರೆ. ಸೊ ಈ ಬಾರಿಯೂ ಕೂಡ ಅವರೇ ಗೆಲ್ಲೋ ಕುದುರೆ ಅನ್ನೋ ಮಾತಿದೆ. ಸೊ ಅವರಿಗೆ ಈ ಬಾರಿ ಟಿಕೆಟ್ ಕೊಡೋದಕ್ಕೆ ಅಲ್ಲಿನ ಒಂದು ಸ್ಥಳೀಯ ನಾಯಕರ ಒತ್ತಡ ಇದೆ. ಸ್ಥಳೀಯವಾಗಿ BJPಯಲ್ಲಿ ಜನಪ್ರಿಯ ನಾಯಕರು, ಅವ್ರ ಜೊತೆಗೆ ಒಂದು ರೀತಿ ಸರಳತೆ ಅವರದ್ದು, ವಿವಾದವೇ ಇಲ್ಲ, ಯಾವ ಕಾಂಟ್ರವರ್ಸಿಗಳನ್ನು ಕೂಡ ತನ್ನ ಮೈಮೇಲೆ ಎಳ್ಕೊಳ್ಳೋದಿಲ್ಲ, ತನಗೆ ಸಂಬಂಧ ಇಲ್ಲ ಅನ್ನುವಂಥ ವಿಚಾರಗಳನ್ನು ಅವ್ರು ಟಚ್ ಕೂಡ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಕ್ಲೀನ್ ಹ್ಯಾಂಡ್ ಪೊಲಿಟಿಷಿಯನ್, ಜೊತೆಗೆ ಯಾವುದೇ ನೆಗೆಟಿವ್ ಪಾಯಿಂಟ್ಗಳು ಅವ್ರಿಗಿಲ್ಲ ಅಂತ, ಅದು ಅವ್ರಿಗಿಲ್ಲ, ಆದರೆ BJP ಒಂದಿಷ್ಟು ನೆಗೆಟಿವ್ ಪಾಯಿಂಟ್ಗಳನ್ನು ಹೊಂದ್ಕೊಂಡಿದೆ. ಸೊ ಈ ಕ್ಷೇತ್ರದಲ್ಲಿ BJPಯ ಮೈನಸ್ ಏನು ಅಂತಂದರೆ, 4 ಸಲ 20 ವರ್ಷದಿಂದ ಇಲ್ಲಿ ಸಂಸದರಾಗಿದ್ದಾರೆ ಅಂತಂದರೆ ಆ ಕ್ಷೇತ್ರ ಹೇಗಿರಬೇಕು, ಮಾದರಿ ಕ್ಷೇತ್ರ ಆಗಿರಬೇಕು. ಆದರೆ ಇಲ್ಲ, ಬೆಳವಣಿಗೆ ಇಲ್ಲ, ಅಭಿವೃದ್ಧಿ ಇಲ್ಲ. ಗದ್ದಿಗೌಡರಿಗೆ ನಾಯಕರು ಮತ್ತು ಸ್ಥಳೀಯ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಒಂದಿಷ್ಟು ಜನರ ಅಸಮಾಧಾನ ಇದೆ, ಅವ್ರಿಗೆ ಟಿಕೆಟ್ ಕೊಡಬೇಡಿ ಅಂತ. ಇನ್ನೊಂದು ಕಡೆ ವಿಧಾನಸಭೆಯಲ್ಲಿ BJP ಸೋತಿದೆ, ಹಾಗಾಗಿ ಈ ಸಲ ಕಾಂಗ್ರೆಸ್ನ ಒಂದು ಉತ್ಸಾಹ ಇದೆಯಲ್ಲ, ಕಾಂಗ್ರೆಸ್ ಈ ಬಾರಿ ನಾವು ಗೆದ್ದುಬಿಡ್ತೀವಿ ಅನ್ನುವಂಥ ಒಂದು ಉತ್ಸಾಹದಲ್ಲಿದೆಯಲ್ಲ, ಅದು BJPಯ ಪ್ರಮುಖ ಮೈನಸ್ಗಳಲ್ಲಿ ಗುರುತಿಸ್ಕೊಳ್ಬೇಕಾಗುತ್ತೆ. ಇನ್ನು ಕಾಂಗ್ರೆಸ್, ಎಸ್, ಕಳೆದ 4 ಬಾರಿ ಚುನಾವಣೆಯನ್ನು ಸೋತಿದ್ದಾರೆ, ಮೊದಲ ಟರ್ಮ್ ಮಾತ್ರ ಗೆದ್ದಿದ್ದಾರೆ. ಆದರೆ
ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಗಣನೀಯವಾಗಿ ಓಟ್ಗಳನ್ನು ಪಡೆದುಕೊಂಡಿರೋದು ಕಾಂಗ್ರೆಸ್ಗೆ ಇಲ್ಲಿ ಪ್ಲಸ್ ಆಗಿದೆ. ಸೊ ಗ್ಯಾರಂಟಿ ಜಾರಿ ಮಾಡಿರೋದು ಎಲ್ಲ 28 ಕ್ಷೇತ್ರಗಳಿಗೂ ಕೂಡ ಒಂದು ಕಾಮನ್ ಪ್ಲಸ್ ಅಂತ ಹೇಳ್ಬೋದು. ಜಾತಿ ಸಮೀಕರಣದ ಮುಖಾಂತರ ಒಂದು ವ್ಯವಸ್ಥಿತ ಪ್ರಚಾರದ ಪ್ಲಾನ್ ಮಾಡಿಕೊಂಡಿದ್ದಾರೆ. ಒಂದೇ ಲಿಂಗಾಯತ ಇಲ್ಲ ಕುರುಬ ಸಮುದಾಯದ ಅಭ್ಯರ್ಥಿಗಳ ಮತ ಕೊಡೋದು, ಮತ್ತು ಉಳಿದಂತೆ ಕಾಂಗ್ರೆಸ್ನಿಂದ ಕಾಂಗ್ರೆಸ್ಗೆ ಬರುವಂಥ ವೋಟ್ ಶೇರ್ಸ್ ಆಲ್ಮೋಸ್ಟ್ ಎಲ್ಲ ಅದು ಹಾಗೆ ಬೀಳುತ್ತೆ. ಸೊ ಜಾತಿವಾರು ಸಮುದಾಯವಾರು ಎಲ್ಲ ಲೆಕ್ಕಾಚಾರಗಳನ್ನು ಮಾಡಿಕೊಂಡು ಕಾಂಗ್ರೆಸ್ ಸ್ಟ್ರಾಟರ್ಜಿಕ್ಕಾಗಿ ಇಲ್ಲಿ ಕಣಕ್ಕಿಳಿಯೋದಕ್ಕೆ ಹೊರಟಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಳಕೆ ಮಾಡಿದಂಥ ಸ್ಟ್ರಾಟರ್ಜಿಗಳನ್ನೇ ಇಲ್ಲಿ ಮತ್ತೆ ಕಂಟಿನ್ಯೂ ಮಾಡಿ ಮತ್ತೆ ಚುನಾವಣೆಯನ್ನು ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ. ಬರೀ ಪ್ಲಸ್ ಮಾತ್ರ ಅಲ್ಲ, ಕಾಂಗ್ರೆಸ್ನ ಮೈನಸ್ಗಳು ಕೂಡ ಇದೆ. ಕಾಂಗ್ರೆಸ್ನ ಪ್ರಮುಖ ಮೈನಸ್ಗಳು ಅಂತಂದರೆ, ಒಂದು ಮೋದಿ ಅಲೆನ ಎದುರಿಸೋದಕ್ಕೆ ಇವರಿಗೆ ಒಂದು ಸಮರ್ಥ ನಾಯಕತ್ವ ಅಥವಾ ಸಮರ್ಥ ಕ್ಯಾಂಡಿಡೇಟ್ ಇಲ್ಲ. ಟಿಕೆಟ್ಗೋಸ್ಕರ ನಾಯಕರಲ್ಲೇ ಗೊಂದಲ ಇದೆ. ಒಂದು ವೇಳೆ ಇವರನ್ನು ಬಿಟ್ಟು ಅವ್ರಿಗೆ ಕೊಟ್ಟರೆ ಅವರನ್ನು ಇವರು ಸೋಲಿಸೋ ಭಯ, ಇವ್ರಿಗೆ ಕೊಟ್ಟರೆ ಅವರು ಸೋಲಿಸೋ ಭಯ, ಇದು ಕಾಂಗ್ರೆಸ್ಸಲ್ಲಿ ಬಹಳ ಜೋರಾಗಿ ಕೇಳಿಬರ್ತಾ ಇದೆ. ಪ್ರಭಾವಿ ಅಭ್ಯರ್ಥಿಯ ಕೊರತೆ ಇದೆ. ಮತ್ತೆ ಮತ್ತೆ ಕುಟುಂಬ ರಾಜಕಾರಣ ಅನ್ನೋ ಪ್ರಶ್ನೆಗಳು ಬಂದಾಗಲೇ ವಿಜಯಾನಂದ ಕಾಶ್ಯಪ್ಪನವರ ಪತ್ನಿ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಲೆಕ್ಕಾಚಾರ ಅಲ್ಲಿರುವಂಥ ಒಂದಿಷ್ಟು ಜನ ಮೂಲ ಕಾಂಗ್ರೆಸ್ಸಿಗರಿಗೆ ಮತ್ತು ಕಾಂಗ್ರೆಸ್ಗೋಸ್ಕರ ಹಲವು ವರ್ಷಗಳಿಂದ ದುಡಿದಿರುವಂಥ ಬಹುತೇಕ ಜನರಿಗೆ ಸ್ವಲ್ಪ ಅಸಮಾಧಾನ ಇದೆ. ಹಾಗಾಗಿ ಇಲ್ಲಿ ಟಿಕೆಟ್ ಆಯ್ಕೆಯೇ ಒಂದು ದೊಡ್ಡ ಗೊಂದಲ. ಸೊ ಟಿಕೆಟ್ ಆಯ್ಕೆಯ ಗೊಂದಲವನ್ನು ಕಾಂಗ್ರೆಸ್ ಬಹಳ ಸಲೀಸಾಗಿ ಮುಗಿಸ್ಕೊಳ್ತು ಅಂತಂದರೆ 50% ಗೊಂದಲಗಳನ್ನು ಕಾಂಗ್ರೆಸ್ ಇಲ್ಲಿ ಕ್ಲಿಯರ್ ಮಾಡುತ್ತೆ. ಸೊ ಕಾಂಗ್ರೆಸ್ಸು ಬಿ ಜೆ ಪಿಯ ಪ್ಲಸ್ಸು ಮೈನಸ್ಗಳನ್ನು ಗಮನಿಸಿದ್ದೀವಿ. ಒಂದು ಕಡೆ ಬಿ ಜೆ ಪಿ ಕಳೆದ 20 ವರ್ಷದಿಂದ ನಮ್ಮ ಕೈಯಲ್ಲಿರೋ ಕ್ಷೇತ್ರ ಅನ್ನುವ ವಿಶ್ವಾಸದಲ್ಲಿದೆ, ಆದರೆ ಕಾಂಗ್ರೆಸ್ ವಿಧಾನಸಭಾ ಚುನಾವಣೆಯನ್ನು ಗೆದ್ದಿರುವ ಹುಮ್ಮಸ್ಸಿನಲ್ಲಿದೆ. ಹಾಗಾದರೆ ವಿಶ್ವಾಸ ಗೆಲ್ಲುತ್ತಾ ಹುಮ್ಮಸ್ ಗೆಲ್ಲುತ್ತಾ ಯಾರ ಪರವಾಗಿ ಬಾಗಲಕೋಟೆ ಮತದಾರರ ಅತಿ ಹೆಚ್ಚಿನ ಮತ ದಾಖಲಾಗಿದೆ?